ಜನತೆಗೆ ಹಿಂದೆ ಗುಡ್ ನ್ಯೂಸ್ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಜಾರಿಗೆ ಇವತ್ತೇ ಮುಹೂರ್ತ ರಾಜ್ಯದ ಜನರಿಗೆ ಇವತ್ತು ಶುಭ ಶುಕ್ರವಾರ ಗ್ಯಾರಂಟಿ ಕರ್ನಾಟಕದ ಜನತೆಗೆ ಇವತ್ತೇ ಗ್ಯಾರಂಟಿ ಗುಡ್ ನ್ಯೂಸ್ ಸಿಗಲಿದೆ ಕಾಂಗ್ರೆಸ್ ಗ್ಯಾರಂಟಿ ಜಾರಿಗೆ ಇವತ್ತೇ ಮುಹೂರ್ತ ಬೇಕಾಗಿದೆ ರಾಜ್ಯದ ಜನರ ಪಾಲಿಗೆ ಇವತ್ತು ಶುಭ ಶುಕ್ರವಾರ ಗ್ಯಾರಂಟಿ ಬೆಳಗ್ಗೆ 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗುತ್ತೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಗ್ಯಾರಂಟಿ ಮುದ್ರೆ ಬೀಳೋದು ಪಕ್ಕ ಬೆಳಗ್ಗೆ 11 ಗಂಟೆಗೆ ಆರಂಭವಾಗುವಂತ ಗ್ಯಾರಂಟಿ ಕ್ಯಾಬಿನೆಟ್ ಮೀಟಿಂಗ್ ಕ್ಯಾಬಿನೆಟ್ ಸಭೆಯ ಬಳಿಕ ಗ್ಯಾರಂಟಿ ಘೋಷಣೆ ಪಕ್ಕ ಹೈ ವೋಲ್ಟೇಜ್ ಸಭೆ ನಂತರ ಗ್ಯಾರಂಟಿ ಘೋಷಣೆ ಆಗುತ್ತೆ ಪಂಚ ಗ್ಯಾರಂಟಿ ಭವಿಷ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇಡೀ ರಾಜ್ಯದ ಜನರ ಚಿತ್ತ ಈಗ ಕ್ಯಾಬಿನೆಟ್ ಮೀಟಿಂಗ್ ನತ್ತ ನೆಟ್ಟಿದೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಆರಂಭ ಆಗುತ್ತೆ ಈ ಮೀಟಿಂಗ್ ನಲ್ಲಿ ಸಮಗ್ರವಾದ ಚರ್ಚೆಯ ನಂತರ ಗ್ಯಾರಂಟಿ ಘೋಷಣೆ ಆಗೋದು ಪಕ್ಕ ಅಂತಲೇ ಹೇಳಲಾಗ್ತಾ ಇದೆ ಐದು ಗ್ಯಾರಂಟಿ ಸಂಬಂಧ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಗೆ ಕೊಟ್ಟಿರುವಂತ ಐದು ಗ್ಯಾರಂಟಿ ಭರವಸೆ ಅದರಲ್ಲಿ ಇವತ್ತು ಮೂರು ಗ್ಯಾರಂಟಿ ತಕ್ಷಣಕ್ಕೆ ಜಾರಿಗೆ ಬರುವಂತ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇದೆ ಕ್ಯಾಬಿನೆಟ್ ಸಭೆಯ ನಂತರ ಇವೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟವಾದ ಚಿತ್ರಣ ಸಿಗಲಿದೆ ಇಡೀ ರಾಜ್ಯಾದ್ಯಂತ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಸರ್ಕಾರ ಕೊಟ್ಟಂತ ಭರವಸೆಯನ್ನ ಈಡೇರಿಸುತ್ತೆ ಗ್ಯಾರಂಟಿಯನ್ನ ಜಾರಿಗೆ ತರುತ್ತೆ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ ಶರತ್ ಇಡೀ ರಾಜ್ಯದ ಜನರ ಚಿತ್ತ ಈಗ ಕ್ಯಾಬಿನೆಟ್ ಸಭೆಯತ್ತ ನೆಟ್ಟಿದೆ ಸಭೆ ನಂತರ ಘೋಷಣೆ ಮಾಡುತ್ತ ಸರ್ಕಾರ ಗ್ಯಾರಂಟಿಗಳನ್ನು ಅಂತ ಎಷ್ಟು ಹೊತ್ತಿಗೆ ಸಭೆ ಆರಂಭ ಆಗುತ್ತೆ ಎಷ್ಟು ಹೊತ್ತಿಗೆ ಮುಗಿಬಹುದು ಸೊ ಇಲ್ಲಿವರೆಗಿನ ಮಾಹಿತಿ ಏನೇನು ಸಿಗ್ತಾ ಇದೆ ಈಗ ಕ್ಯಾಬಿನೆಟ್ ಸಭೆ ನಂತರ ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಪ್ರೆಸ್ ಮೀಟ್ ಏನಾದರೂ ನಡೆಸಿ ಗ್ಯಾರಂಟಿ ಅನೌನ್ಸ್ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಪ್ಯಾಟರ್ನ್ ಇದೆಯಾ ಶ್ವೇತಾ ಇಡೀ ರಾಜ್ಯದ ಜನ ಇವತ್ತಿನ ಮಹತ್ವದ ಸಚಿವ ಸಂಪುಟದ ಏನು ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನು ಕಾತರದಿಂದ ಕಾಯ್ತಾ ಇದ್ದಾರೆ ಇವತ್ತು ಸರಿಯಾಗಿ 11 ಗಂಟೆಗೆ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ ಸಭೆ ಆದ ಬಳಿಕ ಖುದ್ದು ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಏನು ತೀರ್ಮಾನ ಕೈಗೊಂಡಿದ್ದಾರೆ ಅಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಸಚಿವ ಸಂಪುಟ ಸಭೆಗಿಂತ ಮುಂಚೆ 10 ಗಂಟೆಗೆ ಈಗಿನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ವಿಧಾನಸೌಧಕ್ಕೆ ಹೊರಡಲಿದ್ದಾರೆ ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ 1 ಗಂಟೆಗಳ ಕಾಲ ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾರೆ ಸಭೆಯ ಬಳಿಕ ಸಚಿವ ಸಂಪುಟ ಸಭೆ ಆಗುತ್ತೆ ತದನಂತರವಾಗಿ ಸುದ್ದಿಗೋಷ್ಠಿಯನ್ನು ಮುಖ್ಯಮಂತ್ರಿಗಳು ಕರೀತಾರೆ ಈಗ ನೀವು ನೋಡ್ತಾ ಇರ್ಬೋದು ಮುಖ್ಯಮಂತ್ರಿಗಳು ತಮ್ಮ ಸರ್ಕಾರಿ ನಿವಾಸದಿಂದ ವಿಧಾನಸೌಧಕ್ಕೆ ತೆರಳುತ್ತಾ ಇದ್ದಾರೆ ವಿಧಾನಸೌಧದಲ್ಲಿ 10 ಗಂಟೆ ಸರಿಯಾಗಿ ಹಿರಿಯ ಅಧಿಕಾರಿಗಳ ಸಭೆಯನ್ನು ನಡೆಸ್ತಾರೆ ಸಭೆ ಆದ ಬಳಿಕ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಸಂಪುಟ ಸಭೆಯಲ್ಲಿ ಪಾಲ್ಗೊಳ್ತಾರೆ ತದನಂತರ ಐದು ಸ್ಕೀಮ್ ಏನಿತ್ತು ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಖುದ್ದು ಮುಖ್ಯಮಂತ್ರಿಗಳು ಏನು ತೀರ್ಮಾನ ಕೈಗೊಂಡಿದ್ದೀವಿ ಅಂತ ಘೋಷಣೆ ಮಾಡಲಿದ್ದಾರೆ ಮೂಲಗಳ ಪ್ರಕಾರ ನಮಗಿರೋ ಮಾಹಿತಿಯ ಪ್ರಕಾರ ಐದು ಗ್ಯಾರಂಟಿ ಯೋಜನೆಯಲ್ಲಿ ಮೂರು ಯೋಜನೆಗಳು ಈಗ ಜಾರಿ ಆಗುತ್ತೆ ಅಂತ ಹೇಳಲಾಗ್ತಿದೆ ಮೂರು ಗ್ಯಾರಂಟಿ ಯೋಜನೆಯಲ್ಲಿ ಜಾರಿ ಆದರೂ ಕೂಡ ಏನೆಲ್ಲ ಷರತ್ತುಗಳಿರುತ್ತೆ ಯಾವಾಗಿಂದ ಜಾರಿ ಆಗುತ್ತೆ ಅನ್ನೋ ಒಂದು ಕುತೂಹಲ ಇದೆ ಗೊತ್ತಿಲ್ಲ ಯಾವ್ಯಾವೆಲ್ಲ ಅಂತ ನಮಗೀಗಿರೋ ಮಾಹಿತಿಯ ಪ್ರಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇರ್ಬೋದು ಗೃಹಜ್ಯೋತಿ ಇನ್ನು ಪ್ರತಿಯೊಬ್ಬ ಮನೆಗೂ ಕೂಡ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದರು ಆ ಯೋಜನೆ ಕೂಡ ಜಾರಿ ಆಗ್ಬೋದು ಹಾಗೆ 10 ಕೆ ಜಿಯನ್ನು ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು ಅವೆಲ್ಲವೂ ಕೂಡ ಆರಂಭದಲ್ಲಿ ಪ್ರಾಥಮಿಕವಾಗಿ ಈ ಮೂರು ಯೋಜನೆಗಳು ಕೂಡ ಜಾರಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ಅದು ಇವತ್ತು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡ ತೀರ್ಮಾನವನ್ನು ಖುದ್ದು ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಲಿದ್ದಾರೆ ನಮಗೆ ಈಗಿರುವ ಪ್ರಶ್ನೆ ಅದು ಇವತ್ತಿನಿಂದನೇ ಆರಂಭ ಅಂದರೆ ಇವತ್ತು ಅವ್ರು ಘೋಷಣೆ ಆಗ್ತಿದ್ದಂಗೆ ಆರಂಭ ಆಗುತ್ತಾ ಅಥವಾ ಆಗಸ್ಟ್ ಏಕೆಂದರೆ ಮುಂದಿನ ತಿಂಗಳು ಬಜೆಟ್ ಬರುತ್ತೆ ಬಜೆಟ್ ಆದಮೇಲೆ ಏನಾದರೂ ಒಂದು ಡೇಟ್ ಫಿಕ್ಸ್ ಮಾಡಿ ಆಗಸ್ಟ್ 15ಕ್ಕೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಅವಾಗೇನಾದರೂ ಜಾರಿ ಆಗುತ್ತಾ ಏನೆಲ್ಲ ಷರತ್ತುಗಳಿರುತ್ತೆ ಯಾರಿಗೆಲ್ಲ ಈ ಯೋಜನೆಗಳು ಸಿಗುತ್ತೆ ಅನ್ನೋವಂಥದ್ದು ಕುತೂಹಲ ಭಾಳಷ್ಟು ಪ್ರಶ್ನೆಗಳಿದೆ ಅವೆಲ್ಲವನ್ನೂ ಕೂಡ ಏಕೆಂದರೆ ಸಾಕಷ್ಟು ಗೊಂದಲವೂ ಕೂಡ ಇದೆ ಹಾಗೆ ಆದರೆ ಮೊನ್ನೆಯಷ್ಟೇ ಸಚಿವರುಗಳ ಜೊತೆ ಖುದ್ದು ಮುಖ್ಯಮಂತ್ರಿಗಳು ಸಮಾಲೋಚನೆ ನಡೆಸಿದರು ಎಲ್ಲರೂ ಹೇಳ್ತಾ ಇರುವಂಥದ್ದಿಷ್ಟೇ ನಾವೇನು ಐದು ಭರವಸೆಯನ್ನು ಕೊಟ್ಟಿದ್ವಿ ಜನರಿಗೆ ಕೊಟ್ಟಂತೆ ಭರವಸೆಯನ್ನು ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ಳುತ್ತೆ ನಾವು ನುಡಿದಂತೆ ನಡೆಯುತ್ತೇವೆ ಅಂತ ಹೇಳಿದರು ಈಗ ಐದು ಸ್ಕೀಮ್ನಲ್ಲಿ ಐದು ಗ್ಯಾರಂಟಿ ಸ್ಕೀಮ್ನಲ್ಲಿ ಎಷ್ಟು ಯೋಜನೆಗಳನ್ನು ಜಾರಿಗೆ ತರುತ್ತೆ ಹಾಗೆ ಏನೆಲ್ಲ ಷರತ್ತುಗಳಿರುತ್ತೆ ಅನ್ನೋ ಒಂದು ಪ್ರಶ್ನೆ ಇದೆ ಬಹುತೇಕವಾಗಿ ಇವತ್ತು
संपुट सभे मेले खुद मुख्यमंत्री घोषणे मेले अदेलू कूड़ा स्पष्ट चित्रण सिगुवंत साध्यते इदे। ओके शरत, कैबिनेट मीटिंग गिंता मुंचे मुख्यमंत्री पूर्वभावी सभे नडस्ता अधिकारी जो सो साकष्टु सभे नडेदे ग्यारंटी योजने जारी तरो निट्टिनल्ली पूर्वभावी सभे यार जो नडस्ता यावेल्ल अधिकारी सो उद्देश एनु श्वेता ग्यारंटी स्कीम योजने तरबेकु अंतने कळेद ओंदु वारदिंद अंद्रे नालक्कैदु दिनगळिंदनू कूड मुख्यमंत्री सिद्धरामय्यनवरु म्यारथान मीटिंग माडिद्दारे ಏನು ಐದು ಯೋಜನೆಗಳಿಗೆ ವ್ಯಾಪ್ತಿ ಘೋಷಣೆ ಮಾಡಿದ್ರು ಆ ವ್ಯಾಪ್ತಿಗೆ ಬರುವಂತ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ಖುದ್ದು ಕರೆಸಿಕೊಂಡು ಯೋಜನಾ ವೆಚ್ಚ ಆಗುತ್ತೆ ಎಷ್ಟು ತಗಲುತ್ತೆ ಎಷ್ಟು ಹೊರೆ ಆಗುತ್ತೆ ಸರ್ಕಾರ ಎಷ್ಟು ಕೊಡಬೇಕಾಗುತ್ತೆ ಯಾರೆಲ್ಲ ಫಲಾನುಭವಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳಬೇಕಾಗುತ್ತೆ ಅನ್ನೋದನ್ನ ಖುದ್ದು ಮುಖ್ಯಮಂತ್ರಿಗಳು ಎರಡು ಮೂರು ದಿನಗಳಿಂದನೂ ಕೂಡ ಸರಣಿ ಸಭೆನ ಮಾಡಿ ಒಂದು ವರದಿಯನ್ನು ಕೂಡ ಆ ಇಲಾಖೆಗಳಿಂದ ತರಿಸಿಕೊಂಡಿದ್ರು ತದನಂತರ ಹಣಕಾಸು ಇಲಾಖೆಯಿಂದನೂ ಕೂಡ ಚರ್ಚೆ ಮಾಡಿ ಏನು ಆ ಇಲಾಖೆಗಳು ವರದಿಯನ್ನು ಕೊಟ್ಟಿದ್ವು ಒಂದೊಂದು ಯೋಜನೆಗೂ ಕೂಡ ಇಷ್ಟಿಷ್ಟು ಹಣ ಬೇಕಾಗುತ್ತೆ ಅಂತ ಒಂದು ಆ ಪ್ರತ್ಯೇಕವಾಗಿ ಆ ಇಲಾಖೆಗಳು ವರದಿಯನ್ನು ಕೊಟ್ಟಿದ್ದು ಅದನ್ನ ಇಟ್ಕೊಂಡು ಹಣಕಾಸು ಇಲಾಖೆ ಜೊತೆಯೂ ಕೂಡ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಮಾಡಿದ್ರು ಈಗ ಪ್ರಾರಂಭಿಕವಾಗಿ ಈಗ ಐದು ಯೋಜನೆಗಳಿಗೆ ಕನಿಷ್ಠ ಅಂದ್ರೂ ಕೂಡ 50,000 ಕೋಟಿ ಬೇಕಾಗುತ್ತೆ ಅಂತ ಈಗಾಗಲೇ ವರದಿಯನ್ನು ಕೂಡ ಹೇಳ್ತಾ ಇದ್ದಾವೆ ಸೋ ಮುಖ್ಯಮಂತ್ರಿಗಳು ಕೂಡ ಹಣಕಾಸು ಇಲಾಖೆ ಜೊತೆ ಚರ್ಚೆಯನ್ನು ಮಾಡಿದ್ರು ಇವತ್ತು ಈ ಯೋಜನೆಗಳನ್ನ ಮಹತ್ವದ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ತೀರ್ಮಾನಕ್ಕೂ ಮುನ್ನ ವಾಸ್ತವ ಸ್ಥಿತಿ ಏನಿದೆ ಹಣಕಾಸು ಇಲಾಖೆ ಯಾವ ರೀತಿ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದೆ ಅನ್ನೋದನ್ನ ಸರ್ಕಾರದ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಖುದ್ದು ಮುಖ್ಯಮಂತ್ರಿಗಳು ಕರೆಸಿಕೊಂಡು ಈ ಮಾಹಿತಿ ನಾವು ಈ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ ಪ್ರಾರಂಭಿಕವಾಗಿ ಆ ಮೂರು ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡಬೇಕಾಗಿದೆ ಇದಕ್ಕೆ ಇಷ್ಟು ಹಣ ವೆಚ್ಚವಾಗುತ್ತೆ ಸೋ ನೀವು ಕೂಡ ಎಲ್ಲ ತಮ್ಮ ಇಲಾಖೆಗಳಿಂದ ಇದಕ್ಕೆ ಸಹಕರಿಸಬೇಕು ಏಕೆಂದರೆ ಬೇರೆ ಬೇರೆ ಇಲಾಖೆಯಿಂದನೂ ಕೂಡ ಒಂದಿಷ್ಟು ತೆರಿಗೆ ಹೆಚ್ಚಳ ಇರ್ಬೋದು ಈ ಥರದ್ದು ಒಂದಿಷ್ಟು ಆಗುವಂಥ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರದ ಮಹತ್ವದ ತೀರ್ಮಾನ ಕೈಗೊಳ್ಳುವ ಮುನ್ನ ಸರ್ಕಾರದಲ್ಲಿರುವಂಥ ಪ್ರಮುಖ ಅಧಿಕಾರಿಗಳ ಗಮನಕ್ಕೆ ಖುದ್ದು ಮುಖ್ಯಮಂತ್ರಿಗಳು ತರ್ತಾ ಇದ್ದಾರೆ ಸೋ ಇವತ್ತು 10 ಗಂಟೆಗೆ ಎಲ್ಲ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಆ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ತದನಂತರ 11 ಗಂಟೆಗೆ ಸಂಪುಟ ಸಹೋದ್ಯೋಗಿಗಳ ಜೊತೆ ಸಚಿವ ಸಂಪುಟ ಸಭೆಯನ್ನು ನಡೆಸುತ್ತಾರೆ ಬಳಿಕ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ನಡೆಸಿ ಏನೆಲ್ಲ ತೀರ್ಮಾನ ಕೈಗೊಂಡಿದ್ದೀವಿ ಅನ್ನೋದನ್ನ ಘೋಷಣೆ ಮಾಡಲಿದ್ದಾರೆ ಎಸ್ ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್